ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಈವ್ನಿಂಗ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಇದ್ದು ಫ್ರೆಶ್ ಆಗಿ ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ ವ್ಲಾಗ್. ಈಗ ನನ್ನ ಮಗಳು ಕೂಡ ಮಲಗಿದ್ದಾಳೆ, ಅವಳು ಕೂಡ. ಈಗ ಫಸ್ಟು ಈವ್ನಿಂಗ್ ಅಲ್ವಾ, ಈಗ ಟೀ ಮಾಡ್ಕೊಳ್ಬೇಕು. ಟೀ ಕುಡಿದ್ರೇ ಒಂದು ರಿಫ್ರೆಶ್, ಒಂಥರ ರಿಲ್ಯಾಕ್ಸ್ ಅನಿಸೋದು. ಈಗ ಫಸ್ಟು ಟೀ ಮಾಡ್ಕೊಳ್ಳೋಣ, ಬನ್ನಿ. ಹಾಗೆ ಒಂದು ರೆಸಿಪಿ ಕೂಡ ತೋರಿಸ್ತೀನಿ. ಫಸ್ಟು ಟೀ ಕುಡಿದೆ, ಆಮೇಲೆ ಎಲ್ಲ ಕೆಲಸ ಮುಂದೆ ಕಂಟಿನ್ಯೂ ಮಾಡೋದು ಬೇಕು. ಇವಾಗ ನಾನು ಟೀ ಮಾಡ್ಕೊಳ್ಳೋಕೆ ಅಂತ ಬಂದೆ. ಟೀ ಮಾಡಿಕೊಂಡು ಕುಡಿದ್ರೆ ಈವ್ನಿಂಗು, ಟೀ ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್, ಮೈಂಡಿಗೆಲ್ಲ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಈಗ ಅಷ್ಟರಲ್ಲಿ ನನ್ನ ಮಗಳು ಮಲಗಿದ್ಲು, ಅವಳು ಕೂಡ ಎದ್ದು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಟೀ ಮಾಡಬೇಕು. ಅಮ್ಮ ಅಮ್ಮ ಅಂತ ಮಾತಾಡ್ತಿದ್ದಾಳೆ. ಚಿಕ್ಕ ಮಕ್ಕಳು ಮಾತಾಡ್ತಿದ್ರೆ ಕೇಳೋಕ್ಕೂ ಏನು ಚಂದ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಅದು ತದ್ಲುಕೊಂಡೆಲ್ಲ ಮಾತಾಡೋದು, ಅಮ್ಮ ಅನ್ನೋದು, ಅಜ್ಜಿ ಅನ್ನೋದು, ಅದೊಂಥರ ಫೀಲಿಂಗ್ಸೇ ಬೇರೆ, ಆ ಮಜಾನೇ ಬೇರೆ. ಅವ್ರು ಮಾತಾಡೋದು ನೋಡಿದ್ರೆ ತುಂಬ ನಗುನು ಬರುತ್ತೆ, ತುಂಬ ಖುಷಿನೂ ಅನಿಸುತ್ತೆ. ಮಕ್ಕಳಿದ್ನಂತೂ ಬೇಜಾರನೇ ಆಗಿಲ್ಲ ಬಿಡಿ. ಇವಾಗ ನಾನು ಫಿಶನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅಗ್ಲು ಬಾತ್ ಪ್ಲೇಟ್ ತೊಗೊಂಡು ಅದಕ್ಕೆ ಕಬಾಬ್ ಪೌಡ್ರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರ ನೋಡಾಕೊಳ್ಳಿ, ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕು. ತುಂಬ ಸಿಂಪಲಾಗಿ ಮಾಡ್ಬೋದು. ಈ ಥರ ನೈಫಿಂದ ನಾನು ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಫಿಶ್ ಮೇಲ್ಗಡೆ ಎಲ್ಲನ. ಇವಾಗ ಇದಕ್ಕೆ ಸ್ವಲ್ಪ ಎಗ್ ಹಾಕ್ಬಿಟ್ಟು ನಾನು ಒಂದು ಎಗ್ ಹಾಕಿ ಒಂದು ಫುಲ್ ಎಗ್ ಹಾಕಿ ಚೆನ್ನಾಗಿದ್ದನ್ನು ಕಲಸಿಟ್ಕೋತೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ, ನಾನೆಲ್ಲ ನೀಟಾಗಿ ಕಲಸಿದ್ದೀನಿ. ಇದಕ್ಕೆ ನೀರು ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಜಸ್ಟ್ ಮೊಟ್ಟೆ ಅಷ್ಟೇ. ಇಷ್ಟೇ ಇಂಗ್ರೀಡಿಯೆಂಟು, ತುಂಬ ಸಿಂಪಲಾಗಿ 4 ಇಂಗ್ರೀಡಿಯೆಂಟು. ಇವಾಗ ಇದನ್ನು ಫಿಶ್ ಮೇಲ್ಗಡೆ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಎಲ್ಲ ನಾನು ಮಸಾಲೆ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ. ಫೈನಲಿ ನಾನು ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇದು ಮ್ಯಾರಿನೇಟ್ ಆಗಲಿ, ಒಂದು 10 ಬಿಡೋಣ. ಮ್ಯಾರಿನೇಟ್ ಆದರೆ ಚೆನ್ನಾಗಿ ಬರುತ್ತೆ, ಫಿಶು ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ಈಗ ನಾನು ಎಣ್ಣೆ ಕಾಯ್ದಿತ್ತು, ನೋಡ್ಬೋದು ಇನ್ನು ನಾನು ಈ ಥರ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಬೇಯಿಸ್ಕೋಬೇಕು, ಆವಾಗಲೇ ಚೆನ್ನಾಗಿ ಬೇಯೋದು. ಜಾಸ್ತಿ ಉರಿಟ್ರೆ ಬೇಯೋದೇ ಇಲ್ಲ ಒಳಗಡೆ ಎಲ್ಲ. ಫೈನಲಿ ಈಗ ಆಗಿದೆ ಫಿಶು. ಫ್ರೆಂಡ್ಸ್ ನೋಡ್ಬೋದು ನಾನೆಲ್ಲ ಕರೆದಿದ್ದೀನಿ, ಈ ಥರ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲಾಗಿ ಮಾಡ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡ. ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.